ನಮಸ್ಕಾರ, ಕನ್ನಡ ಡ್ರೈವ್ ಸ್ಪಾರ್ಟ್ ಚಾನೆಲ್ಗೆ ಸ್ವಾಗತ. ಕೇಂದ್ರ ಸರ್ಕಾರವು ಮೇ ತಿಂಗಳ ಮಧ್ಯಭಾಗದಲ್ಲಿ ದೇಶಾದ್ಯಂತ ಲಾಕ್ಡೌನ್ ನಿಯಮಗಳನ್ನು ಸಡಿಲಗೊಳಿಸಿತು. ಇದರಿಂದಾಗಿ ಸುಮಾರು 2 ತಿಂಗಳ ಬಿಡುವಿನ ನಂತರ ವಾಹನ ತಯಾರಿಕಾ ಕಂಪನಿಗಳು ತಮ್ಮ ಉತ್ಪಾದನೆ ಹಾಗೂ ಮಾರಾಟವನ್ನು ಪುನರಾರಂಭಿಸಿದವು. ಮೇ ತಿಂಗಳ ಕಾರು ಮಾರಾಟದ ಬಗ್ಗೆ ಹೇಳುವುದಾದರೆ, ಎಲ್ಲ ಕಾರು ತಯಾರಿಕಾ ಕಂಪನಿಗಳು ಮಾರಾಟದಲ್ಲಿ ಭಾರೀ ಕುಸಿತವನ್ನು ದಾಖಲಿಸಿವೆ. ಮೇ ತಿಂಗಳ ಮೊದಲ ಭಾಗದಲ್ಲಿ ಲಾಕ್ಡೌನ್ನಿಂದಾಗಿ ಎಲ್ಲ ರೀತಿಯ ಕಾರ್ಯಾಚರಣೆಗಳು ಸ್ಥಗಿತಗೊಂಡಿದ್ದೇ ಇದಕ್ಕೆ ಮುಖ್ಯ ಕಾರಣ. ಕಾರ್ಯಾಚರಣೆಗಳು ಪುನರಾರಂಭವಾದ ನಂತರ ಯುಂಡೈ ಕಂಪನಿಯ ಕ್ರೆಟಾ ಕಾರು ಮೇ ತಿಂಗಳಿನಲ್ಲಿ ಹೆಚ್ಚು ಮಾರಾಟವಾದ ಕಾರು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಮೇ ತಿಂಗಳಿನಲ್ಲಿ ಹೊಸ ಯುಂಡೈ ಕ್ರೆಟಾ ಕಾರಿನ 3212 ಯೂನಿಟ್ಗಳು ಮಾರಾಟವಾಗಿವೆ. 2019 ಮೇ ತಿಂಗಳಿಗೆ ಹೋಲಿಸಿದರೆ ಈ ವರ್ಷದ ಮೇ ತಿಂಗಳಿನಲ್ಲಿ ಕ್ರೆಟಾ ಕಾರಿನ ಮಾರಾಟದಲ್ಲಿ 65% ನಷ್ಟು ಕುಸಿತ ಉಂಟಾಗಿದೆ. 2019 ಮೇ ತಿಂಗಳಿನಲ್ಲಿ ಕ್ರೆಟಾ ಕಾರಿನ 9,000 ಹೆಚ್ಚು ಯೂನಿಟ್ಗಳು ಮಾರಾಟವಾಗಿದ್ದವು. ಈ ಮೂಲಕ ಯುಂಡೈ ಕಂಪನಿಯ ಕ್ರೆಟಾ ಕಾರು ಭಾರತದಲ್ಲಿ ಹೆಚ್ಚು ಮಾರಾಟವಾದ ಮೊದಲ ಮಾರುತಿ ಸುಜುಕಿಯೇತರ ಕಾರು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹೆಚ್ಚು ಮಾರಾಟವಾದ ಕಾರುಗಳ ಪಟ್ಟಿಯಲ್ಲಿ ಮಾರುತಿ ಸುಜುಕಿ ಕಂಪನಿಯ ಎರ್ಟಿಗಾ ಎಂಪಿವಿ 2ನೇ ಸ್ಥಾನವನ್ನು ಪಡೆದಿದೆ. ಮೇ ತಿಂಗಳಿನಲ್ಲಿ ಈ ಎಂಪಿವಿಯ 2,353 ಯೂನಿಟ್ಗಳನ್ನು ಮಾರಾಟ ಮಾಡಲಾಗಿದೆ. ಮಾರುತಿ ಎರ್ಟಿಗಾ ಎಂಪಿವಿಯ ಮಾರಾಟವು 2019 ಮೇ ತಿಂಗಳಿಗೆ ಹೋಲಿಸಿದರೆ 73% ನಷ್ಟು ಕುಸಿದಿದೆ. 2,215 ಯೂನಿಟ್ಗಳ ಮಾರಾಟದೊಂದಿಗೆ ಮಾರುತಿ ಸುಜುಕಿ ಕಂಪನಿಯ ಡಿಸೈರ್ 3ನೇ ಸ್ಥಾನದಲ್ಲಿದೆ. ಮಾರುತಿ ಡಿಸೈರ್ ಭಾರತದಲ್ಲಿ ಹೆಚ್ಚು ಮಾರಾಟವಾದ ಕಾಂಪ್ಯಾಕ್ಟ್ ಸೆಡನ್ ಕಾರ್ ಆಗಿದೆ. ಇನ್ನು ಹೆಚ್ಚು ಮಾರಾಟವಾದ ಕಾರುಗಳ ಪಟ್ಟಿಯಲ್ಲಿ ಮಹೀಂದ್ರ ಕಂಪನಿಯ ಬಲೇರೋ 4ನೇ ಸ್ಥಾನದಲ್ಲಿದೆ. ಬಹುದಿನಗಳ ನಂತರ ಮಹೀಂದ್ರ ಬಲೇರೋ ಮೊದಲ ಬಾರಿಗೆ ಟಾಪ್10 ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. ಮೇ ತಿಂಗಳಿನಲ್ಲಿ ಬೊಲೆರೋ ಎಸ್ಯುವಿಯ 1,715 ಯೂನಿಟ್ಗಳನ್ನು ಮಾರಾಟ ಮಾಡಲಾಗಿದೆ. ಮಾರುತಿ ಸುಜುಕಿ ಕಂಪನಿಯ ಇಕೋ 5ನೇ ಸ್ಥಾನದಲ್ಲಿದೆ. ಇನ್ನು ಮಾರುತಿ ಸುಜುಕಿ ಕಂಪನಿಯ ಇಕೋ 5ನೇ ಸ್ಥಾನದಲ್ಲಿದ್ದು ಮೇ ತಿಂಗಳಿನಲ್ಲಿ ಇಕೋ ಕಾರಿನ 1,617 ಯೂನಿಟ್ಗಳನ್ನು ಮಾರಾಟ ಮಾಡಲಾಗಿದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.